ಯಾರೋ ಒಬ್ಬರು ಮನಸ್ಸಿಗೆ ನೋವು ಮಾಡ್ತಾರೆಂದು ನಮ್ಮ ಮನಸ್ಸನ್ನ ಹಾಳು ಮಾಡ್ಕೊಳ್ಬಾರ್ದು. ನಾವು ಹೇಗೆ ಇದ್ರೂ ಆಡಿಕೊಳ್ಳೋರು ಇದ್ದೇ ಇರ್ತಾರಾಯ್ತಾ. ಅವರ ಮುಂದೆ ತಲೆ ಎತ್ತಿ ನಡಿಬೇಕು, ಆಗ ಅವರೇ ತಲೆ ತಗ್ಗಿಸ್ತಾರೆ. ಎಲುಬಿಲ್ಲದ ನಾಲಿಗೆ ಏನು ಬೇಕಾದರೂ ಹೇಳಲಿ, ಅದು ಅವರವರ ಯೋಗ್ಯತೆಯನ್ನು ತೋರಿಸ್ತದೆ. ನಾವು ನಮ್ಮ ಜೀವನದಲ್ಲಿ ಕೆಲವರಿಗೆ ಅತಿಯಾದ ಮಹತ್ವ ಸ್ಥಾನ ಕೊಟ್ಟಿರ್ತೀವಿ, ಆದರೆ ಒಂದು ದಿನ ನಮಗೆ ಗೊತ್ತಾಗುತ್ತೆ ಅವರಿಗೆ ಅದನ್ನು ಪಡೆಯುವ 1% ಯೋಗ್ಯತೆ ಕೂಡ ಇರೋದಿಲ್ಲ ಅಂತ. ನಾನೇನು ಸ್ವಾರ್ಥಿಯಲ್ಲ, ನಾನೇ ಹೆಚ್ಚು ಅನ್ನೋ ಜಂಬನು ನನಗಿಲ್ಲ. ನನ್ನ ಅವಶ್ಯಕತೆ ಇಲ್ಲದ ಕೆಲವು ಜನಗಳಿಂದ ನಾ ದೂರ ಇರ್ತೀನಿ ಅಷ್ಟೇ. ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಬ್ಬಂಟಿ ಅನಿಸಿಬಿಡ್ತದೆ. ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟವರು ಅಲ್ಲ. ಸಮಯಕ್ಕೆ ತಕ್ಕಂತೆ ಎಲ್ಲರೂ ಹೆಂಗ್ ಬೇಕೋ ಹಂಗೆ ಬದಲಾಗ್ತಾರೆ ಅಷ್ಟೇ. ಸಂಬಂಧಗಳು ತೀರಾ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವಾದ್ರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕೈಯಾಗಿ ಕಾಣಬಹುದು. ಜೀವನದಲ್ಲಿ ಹೇಗ್ ಬದುಕಬೇಕು ಗೊತ್ತಾ? ಒಂದು ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಅದೇ ರೀತಿ ಬದುಕಿ. ಸ್ಟ್ರಾಂಗ್ ರೀಸನ್ ಇಲ್ಲದೆ ಇಲ್ಲಿ ಯಾರನ್ನೂ ಕೂಡ ನಾನು ದೂರ ಮಾಡಲ್ಲ. ದೂರ ಮಾಡಿದ್ಮೇಲೆ ಹೇಟ್ ಮಾಡದೇ ಇರಲ್ಲ. ಒಮ್ಮೆ ಹೇಟ್ ಮಾಡಿದ್ರೆ ಮತ್ತೆ ಅವರ ಸವಾಸನೆ ಮಾಡಲ್ಲ, ಅವರ ಯೋಚನೆ ಕೂಡ ನಾ ಮಾಡಲ್ಲ. ಇಟ್ಸ್ ಮೈ ಪಾಲಿಸಿ. ಮತ್ತೆ ಸಿಗ್ತೇನೆ, ಎಲ್ರಿಗೂ ಒಳ್ಳೇದಾಗ್ಲಿ.